ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನಿವತ್ತು ಬೆಳಗ್ಗೆ ವ್ಲಾಗ್ ಮಾಡ್ತಿದ್ದೀನಿ. ಸೊ ಡೈಲಿ ವ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ 7 ಮಂತ್ ಪ್ರೆಗ್ನೆಂಟ್ ರೊಟೀನ್ ಹೇಗಿರುತ್ತೆ ಫುಡ್ ರೊಟೀನ್ ಅದನ್ನು ಶೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಕೊನೆಯ ತನಕ ನೋಡ್ತಾ ಇರಿ. ಸೊ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ. ಸೊ ಒಬ್ಬೊಬ್ಬರಿಗೆ ಯೂಸ್ಫುಲ್ ಆಗುತ್ತೆ ಏನು ತಿನ್ನಬೇಕು ಏನು ತಿನ್ನಬಾರ್ದು ಅನ್ನೋದು ಕೂಡ ಗೊತ್ತಿರಲ್ಲ. ಸೊ ಒಬ್ಬರು ಶೇರ್ ಮಾಡಿದ್ರೆ ನಮಗೆ ಕೊಟ್ಟಿರೋ ಡಯೆಟ್ ಚಾರ್ಟ್ ಇರುತ್ತಲ್ವ ಹಾಸ್ಪಿಟ್ಲಲ್ಲಿ, ಸೊ ಅದನ್ನು ಶೇರ್ ಮಾಡಿದ್ರೆ ಅವ್ರಿಗೂ ಹೆಲ್ಪ್ ಆಗುತ್ತೆ. ಸೊ ಬೆಳಗ್ಗೆ ಎದ್ದು 2 ಗ್ಲಾಸ್ ಹಾಟ್ ವಾಟರ್ ಕುಡಿಬೇಕಾಗುತ್ತೆ. ಸೊ ಅದಾದಮೇಲೆ ನಾನೇನು ಮಾಡ್ತೀನಿ, ನೀರು ಕುಡಿದ್ಮೇಲೆ ಇವಾಗ ಎಳ್ನೀರು ಕುಡಿಬೇಕು ಅಂತ ಅಂದ್ಕೊಂಡಿದ್ದೀನಿ. 2 ಗ್ಲಾಸ್ ಬಿಸಿ ನೀರು ನಾನು ಇವಾಗ ಅಂತಲ್ಲ ಮುಂಚೆಯಿಂದನೂ ಕುಡಿತೀನಿ, ಬಿಕಾಸ್ ಬಿಸಿನೀರು ಕುಡಿಯೋದ್ರಿಂದ ನಮಗೆ ಇದು ಕೂಡ ಆಗುತ್ತೆ. ಸೊ ಮುಖ ಎಲ್ಲ ಊದ್ಕೊಂಡಂಗಾಗಿದೆ, ಇವತ್ತು ರಾತ್ರಿ ನಿದ್ದೆ ಮಾಡಿರಲಿಲ್ಲ. ಸೊ 2 ಗ್ಲಾಸ್ ನೀರಾದಮೇಲೆ ಎಳ್ನೀರು ಕುಡಿಯೋಣ, ಬಿಕಾಸ್ ಕಾಲಲ್ಲೆಲ್ಲ ಸಿಪ್ಪೆ ಸುರಿತಾ ಇದೆ ಹೀಟ್ ಆಗಿಬಿಟ್ಟು. ಸೊ ಹಾಗಾಗಿ ಇವತ್ತಿಂದ ಸ್ಟಾರ್ಟ್ ಮಾಡೋಣ ಅಂತೇಳಿ 2 ತಂದಿಟ್ಕೋತಾ ಇದ್ದೀನಿ 2 ದಿವ್ಸಕ್ಕೊಂದ್ಸತಿ ಹೋಗಿ. ಸೊ ಎಳ್ನೀರಿಂದ ಮತ್ತು ಬಿಸಿನೀರಿಂದ ದಿನಾನ ಸ್ಟಾರ್ಟ್ ಮಾಡ್ತೀನಿ. ಸೊ ತಿಂಡಿಗೆ ಇವತ್ತು ರೊಟ್ಟಿ ಮತ್ತು ಕಳಲೆ ಪಲ್ಯ ಅಂತ ಮಾಡ್ತಾರೆ, ಬ್ಯಾಂಬೂ ಇದರಿಂದ ತೆಗೆದಿರೋ ಸ್ಟೆಮ್ದು. ಸೊ ಅದು ಮಾಡಿದರು, ಅದನ್ನೇ ಮಾಡಿದೆ. ತಿಂಡಿ ಏನು ಇವತ್ತು ತಿಂಡಿ ಏನು ಮಾಡೋಕ್ಕೆ ಇದಿರಲಿಲ್ಲ, ವಿಡಿಯೋ ಮಾಡಲಿಲ್ಲ. ಸೊ ರೊಟ್ಟಿ ಮಾಡಿದೆ, ಅವನಿಗೂ ಕೂಡ ಪ್ಯಾಕ್ ಇಲ್ಲ ಇವತ್ತು. ಸೊ ಅದೇ ಬೇಡ ಅಂತ ಹೇಳ್ದೆ, ಅವನು ಸರಿ ಅಂತ ಹೇಳ್ಬಿಟ್ಟು ಇಲ್ಲೇ ತಿನ್ಕೊಂಡು ಹೋಗುವಂತ ಹಾಕ್ಕೊಟ್ಟೆ. ಹಾಕ್ಕೊಂಡು ತಿನ್ಕೊಂಡೆಲ್ಲ ಆಯಿತು. ತಿಂಡಿ ತಿಂದಾದಮೇಲೆ ಸ್ವಲ್ಪ ಬಟ್ಟೆಗಳು ವಾಶಿಗಿತ್ತು. ಬಟ್ಟೆ ವಾಶ್ ಅಂದರೆ ಈ ಯಾರೇ ಆಗಲಿ ರಿಲೇಟಿವ್ ಮನೆಗೆ ಬಂದು ಹೋದ್ಮೇಲೆ ಬೆಡ್ಶೀಟ್ಗಳನ್ನೆಲ್ಲ ನಾನು ವಾಶ್ ಮಾಡಿ ಹಾಕ್ತೀನಿ, ಅವ್ರಿಗೆ ಕೊಟ್ಟಿದ್ದಾಗಿರ್ಬೋದು ನಾವು ಹಾಕ್ಕೊಂಡಿರೋದಾಗ್ಬೋದು. ಏಕೆಂದರೆ ನೆಕ್ಸ್ಟ್ ಬಂದಾಗ ಯಾರಿಗಾದರೂ ಕೊಟ್ಟರೆ ಅದು ಸ್ಮೆಲ್ ಅನ್ನಿಸ್ಬಾರ್ದು. ಸೊ ಹಾಗಾಗಿ ಒಂದು 2-3 ಬ್ಲ್ಯಾಂಕೆಟ್ ಇತ್ತು. ಸೊ ಅವತ್ತು ಬೆಡ್ಶೀಟ್ಸ್ಗಳೆಲ್ಲ ಒಗೆದು ಹಾಕ್ಬಿಟ್ಟಿದ್ದೆ. ಬ್ಲ್ಯಾಂಕೆಟ್ನ ಬಂದವ್ರಿಗೂ ಕಂಫರ್ಟಬಲ್ ಇರಬೇಕು, ಏನಪ್ಪ ಈ ಥರ ವಾಸನೆ ಇದೆ ಅಂತ ಮಲ್ಕೊಂಡಾಗ ಅಂದ್ಕೋಬಾರ್ದಲ್ವ. ಸೊ ಯಾರಾದರೂ ಹೋಗಿದ ತಕ್ಷಣ ನಮ್ಮ ಅಮ್ಮವರೇ ಹೋಗಲಿ, ನನ್ನ ಸಿಸ್ಟರ್ ಅವರೇ ಹೋಗಲಿ, ಯಾರೇ ಹೋಗಲಿ, ವಾಶ್ಗೆ ಹಾಕ್ಬಿಡ್ತೀನಿ ಒಂದ್ಸರಿ. ಸೊ ಬಿಸಿಲು ಕೂಡ ಚೆನ್ನಾಗೇ ಇದೆ ಇವತ್ತು, ಬಿಸಿಲು ಕೂಡ ಚೆನ್ನಾಗೇ ಇದೆ. ಆ್ಯಂಡ್ ಗಾಳಿಗೆ ಯಾರೋ ಕ್ಲಿಪ್ ಹಾಕಿರಲಿಲ್ಲ ಅನಿಸುತ್ತೆ ಬಟ್ಟೆಗೆ, ನಮ್ಮ ಮನೆ ಹತ್ರ ಬಂದು ಬಿದ್ದಿದೆ ಒಂದು ಸಾರಿ. ಸೊ ಯಾರಿಗೆ ಅಂತ ಕೇಳ್ಕೊಂಡು ಹೋಗೋದು, ಯಾರಾದರೂ ಕಾಣಿಸಿದ್ರೆ ಕೇಳ್ಕೊಂಡು ಹೋಗಿ ಕೊಡ್ಬೋದು, ಯಾರಂತ ಗೊತ್ತಿಲ್ಲ. ಸೊ ಅಲ್ಲೇ ಹಾಕಿರ್ತೀನಿ, ಇರಲಿ ಯಾರಾದರೂ ಬಂದು ಕೇಳ ನೋಡಿ ಗೀಡಿ ಕೆಳಗೆ ಬಿದ್ದೋಗಿದೆ ಅಂತ ಕಾಣಿಸಿದ್ರೆ ತೊಗೊಂಡು ಹೋಗಲಿ ಅಂತ ಹೇಳಿ. ಸೊ ಅದಾದಮೇಲೆ ಹಿಂದಿನ ದಿನ ಬೆಡ್ಶೀಟ್ಸ್ಗಳು ಒಗೆದಿದ್ದೆ ಅಲ್ವಾ, ಸೊ ಟವಲ್ಸು ಎಲ್ಲರಿಗೂ ಕೊಟ್ಟಿ, ಟವಲ್ಸು ಬೆಡ್ಶೀಟ್ಸ್ ಅದೆಲ್ಲ ಇತ್ತು. ಸೊ ಅದನ್ನು ಕೂಡ ಮರ್ಚು ಹಾಕ್ತಿದ್ದೀನಿ, ಎಲ್ಲ ಹೋದ್ರಲ್ವ ಒಂದ್ಸರಿ ಮತ್ತೆ ಕ್ಲೀನಾಗಿ ಬೆಡ್ಶೀಟ್ಸ್ ಎಲ್ಲ ಹಾಕ್ತಿದ್ದೀನಿ. ಸೊ ಹಾಗಾಗಿ ಆ ಬೆಡ್ಶೀಟು ಮತ್ತು ಟವಲ್ಸು ಎಷ್ಟಿತ್ತು ಅದೆಲ್ಲ ಮರ್ಚ್ಬಿಟ್ಟಿಟ್ಟೋಗ್ಬಿಡೋಣ. ಈಗ ಮೇಲೆ ಅವನೊಬ್ಬನೇ ಮಲಗ್ತಾ ಇರೋದು, ಸೊ ಹಾಗಾಗಿ ಕ್ಲೀನ್ ಮಾಡಬೇಕಿಲ್ಲಾಂದ್ರೆ ಹಂಗೆ ಡಸ್ಟ್ ಥರ ಆಗಿಬಿಡುತ್ತೆ. ಅದರದ್ರ ಪಿಲ್ಲೋ ಕವರ್ನ ಹುಡುಕಿ ಅದರದ್ರೊಳಗೆ ಹಾಕ್ಬಿಟ್ರೆ ಈಸಿಯಾಗಿ ಸಿಕ್ಬಿಡುತ್ತೆ. ಒಬ್ಬೊಬ್ಬರ ಮನೇಲಿ ಪಿಲ್ಲೋ ಕವರೇ ಒಂದು ಕಡೆ ಇದೆ ಒಂದು ಕಡೆ ಹಾಕ್ಬಿಟ್ಟಿರುತ್ತೆ, ನನಗೆ ಹಂಗಾಗಲ್ಲ. ಪಿಲ್ಲೋ ಕವರ್ನ ಅದರೊಳಗೆ ಹಾಕಿಟ್ರೆ ಸೆಟ್ ಥರ ಇದ್ಬಿಡುತ್ತೆ. ಸೊ ಹಾಗಾಗಿ ಟವಲ್ ಆಗಿರ್ಬೋದು ಬೆಡ್ಶೀಟ್ಸ್ ಆಗಿರ್ಬೋದು ಎಲ್ಲನೂ ಫೋಲ್ಡ್ ಮಾಡಿಟ್ಟು ಇಲ್ಲಿ ಸ್ವಲ್ಪ ಈ ರೂಮ್ನ ಕ್ಲೀನ್ ಮಾಡಬೇಕು, ಕಸ ಗುಡಿಸಿ ಇಲ್ಲ. ಸೊ ಮೇಲೆ ನಾನು ದಿನ ಬರೋಕ್ಕಾಗಲ್ಲ ಅಂತೇಳಿ 2 ದಿನಕ್ಕೊಂದ್ಸತಿ ಇಲ್ಲ ವಾರದಲ್ಲಿ 2 ಸರಿ ಗುಡಿಸ್ಬಿಟ್ಟು ಒರೆಸ್ಕೊಂಬಿಡ್ತೀನಿ. ಮನೇನೂ ಹಂಗೆ ಮಾಡ್ತಿರೋದು, ಬಟ್ ಡೈಲಿ ಕೆಳಗಡೆ ಗುಡಿಸ್ಬಿಡ್ತೀನಿ, ಮೇಲಾಗಲ್ಲ ಅಂತ. ಇಂತ ಟೈಮ್ ಆಯಿತು 12 ಗಂಟೆ. ಸರಿ, ಅವಕಾಡೋ ತಿಂದರೆ ಈ ಟೈಮಲ್ಲಿ ತುಂಬಾ ಒಳ್ಳೆಯದು, ಸ್ಕಿನ್ಗೂ ಆಗಲಿ ಅಥವಾ ಬ್ಲಡ್ಡಿಂದ ಇದಕ್ಕಾಗಲಿ ಎಲ್ಲನೂ, ಬ್ಲಡ್ ಸರ್ಕ್ಯುಲೇಷನ್ ಆಗಿರ್ಬೋದು, ಬ್ಲಡ್ ಕುಡ್ಕೊಳ್ಳೋದಾಗಿರ್ಬೋದು ತುಂಬಾ ಚೆನ್ನಾಗಾಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಇದು ಕಾಯಿ ಥರ ಇತ್ತು ಇವತ್ತು, ಸರಿ ಅಂತ ಹೇಳ್ಬಿಟ್ಟು ಪರವಾಗಿಲ್ಲ ಹಾಲು ಹಾಕ್ಬಿಟ್ಟು ಮಾಡೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಕಟ್ ಮಾಡಿಕೊಂಡೆ. ಬಟರ್ಫ್ರೂಟು ಈಗ ಹೆಂಗೆ ಕೇಸರಿ ಆ ಥರ ಎಲ್ಲ ಒಂದು ನಂಬಿಕೆ ಅನ್ನೋದಿದೆ, ಅದನ್ನು ಇದೇ ಥರ ಬಟರ್ಫ್ರೂಟ್ ತಿಂದ್ರೂ ಕೂಡ ತುಂಬ ಒಳ್ಳೆಯದಂತ ಹೇಳ್ತಾರೆ. ಸೊ ಜ್ಯೂಸ್ ಮಾಡಿಕೊಂಡು ಕುಡಿದ್ಬಿಟ್ಟು ನೆಕ್ಸ್ಟ್ ಏನಾದರೂ ನೋಡೋಣ ಅಂತ. ಟಯರ್ಡ್ ಅನಿಸ್ಬಿಡುತ್ತೆ ಇವಾಗ ಒಂದೇ ಸಲ ಎಲ್ಲ ಮಾಡ್ಕೋಬೇಕಂದ್ರೆ. ಸೊ ಏನು ಮಾಡ್ತೀನಿ, ಸುಸ್ತಾದಾಗ ಮಲ್ಕೊಂಬಿಡ್ತೀನಿ ಬೆಳಗ್ಗೆನೆಲ್ಲ ಮಧ್ಯಾಹ್ನನೆಲ್ಲ ಆ ಥರ, ಆಮೇಲೆ ನೆಕ್ಸ್ಟ್ ಕೆಲಸಗಳನ್ನ ಮಾಡ್ಕೋತೀನಿ. ಬಿಕಾಸ್ ನನಗೆ ಸುಮ್ಮನೆ ಕೂತ್ಕೊಂಡೇ ಇದ್ದರೆ ಏನೋ ಒಂಥರ ತಲೆನೋವು ಬಾಡಿ ಪೇನ್ ಎಲ್ಲ ಬಂದುಬಿಡುತ್ತೆ. ಸೊ ಆ್ಯಕ್ಟಿವ್ ಆಗಿರಬೇಕು. ನಮ್ಮ ಮನೇಲಿ ಲಾಸ್ಟ್ ಟೈಮ್ ಹಾಸ್ಪಿಟ್ಲಿಗೆ ಹೋದಾಗ ಕೇಳ್ತಾಯಿದ್ರು ಕಾಲೆಲ್ಲ ಊದ್ಕೊಳ್ಳುತ್ತೆ ಯಾಕೆ ಅಂತ. ಅವ್ರು ಅಂದರು ಸುಮ್ಮನೆ ಕೂತಿದ್ರೆ ಆ ಥರ ಎಲ್ಲ ಆಗುತ್ತೆ ಅಂತ. ಅವ್ರು ಹೇಳಿದ್ರು ಶಿ ವಿಲ್ ನ್ಯಾವರ್ ಸಿಟ್ ಸಿಂಪ್ಲಿ, ಕೂರೋದೇ ಇಲ್ಲ, ಓಡಾಡ್ತಿರ್ತಾನೆ ಯಾಕೆ ಅಂತ. ಹಂಗಿದ್ರೆ ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ನಾರ್ಮಲಾಗಿ ಬಿಟ್ಬಿಡಿ ಅಂತ ಹೇಳಿದ್ರು. ಅದಾದಮೇಲೆ ಅವರು ಇರಲಿಲ್ಲ, ಅಡುಗೆ ಮಾಡಬೇಕಿತ್ತು. ಸೊ
ನಾನು ಜ್ಯೂಸ್ ಕುಡಿದು 12:15 ಹಂಗೆ ಮಲಗಿದ್ದೆ. ಅಡುಗೆ ಸಾಂಬಾರು ಮಾಡಬೇಕಿತ್ತು. ಸರಿ, ಸಾಂಬಾರು ಇವಾಗ ಯಾರು ಮಾಡ್ತಾರೆ ಒನ್ ಟೈಮ್ಗೆ? ಕರ್ಡ್ ರೈಸ್ ಮಾಡಿಬಿಡೋಣ, ಫ್ರೂಟ್ಸ್ ಎಲ್ಲ ಇದು ದಾಳಿಂಬೆ ಹಣ್ಣು ಹಾಕಿ ಕ್ಯಾರೆಟ್ ಹಾಕಿ ಅಂದ್ಕೊಂಡೆ. ಬಿಕಾಸ್ ಅವರು ಇರಲಿಲ್ಲ, ಮತ್ತೆ ತಣ್ಣಗಾಗತ್ತೆ, ಸಾಯಂಕಾಲ ಬಿಸಿ ಇದಾಗತ್ತೆ ಅಂಥೇಳಿ ದಾಳಿಂಬೆ ಹಣ್ಣೆಲ್ಲ ಸುಲ್ಕೊಂಡು ಚೆನ್ನಾಗಿರುತ್ತೆ ಮೊಸರನ್ನಕ್ಕೆ ಹಾಕಿದಾಗ. ಮತ್ತು ಹಣ್ಣು ಕೂಡ ಖಾಲಿ ಆಗುತ್ತೆ. ರೇವಂತ್ ಕೂಡ ತಿಂತಾನೆ ಅವನು ಇದು ಇಷ್ಟಪಟ್ಕೊಂಡು. ಕ್ಯಾರೆಟು ಎಲ್ಲ ತುಳಿದಿಟ್ಟು ರೆಡ್ ರೈಸ್ ಅಮ್ಮ ವೈಟ್ ರೈಸ್ ಮಾಡಬೇಕಿತ್ತು ಮೊಸರನ್ನಕ್ಕೆ. ಈ ರೈಸಲ್ಲಿ ಟೇಸ್ಟೇ ಗೊತ್ತಾಗಲ್ಲ, ಏನೋ ಒಂಥರ. ಬಟ್ ಈ ರೈಸು ತುಂಬ ನಮ್ಗೆ ಹೊಟ್ಟೆ ತುಂಬದಂಗೆ ಇರುತ್ತೆ ಯಾವಾಗ್ಲೂ. ಸೊ ಅದಕ್ಕೊಂದು ಖುಷಿ ಪಡಬೇಕು. ಸೊ ಅದಕ್ಕೆ ಊರ ಕಡೆ ಎಲ್ಲ ತಿನ್ಬಿಟ್ಟು ಕೆಲಸ ಅಷ್ಟು. ಒಬ್ಬೊಬ್ಬರು ಬೆಳಗ್ಗೆನೆ ತಿನ್ಕೊಂಡು ಹೋಗ್ಬಿಡ್ತಾರೆ, ಮಧ್ಯಾಹ್ನದವರೆಗೂ ಹೊಟ್ಟೆನೇ ಅಷ್ಟವಲ್ಲ ಆ ಥರ ಇರುತ್ತೆ ಅಂತ ಹೇಳ್ತಿರ್ತಾರೆ. ಸೊ ಅದೆಲ್ಲ ಆದಮೇಲೆ ನಾರ್ಮಲಾಗಿ ಕೊತ್ತಂಬರಿ ಸೊಪ್ಪು, ಕ್ಯಾರೆಟು. ನೀವು ಯಾವಾಗಲೂ ಈ ನೀವು ಅಬ್ಸರ್ವ್ ಮಾಡಿಲ್ಲ ಅನಿಸುತ್ತೆ, ದಾಳಿಂಬೆ ಹಣ್ಣನ್ನು ನೀರಲ್ಲಿ ವಾಶ್ ಮಾಡ್ತೀನಿ, ಆವಾಗ ಒಗ್ರೊಗ್ರು ಕಡಿಮೆ ಆಗುತ್ತೆ. ಸೊ ನನಗೆ ಯಾರು ಹೇಳ್ಕೊಟ್ಟಿದ್ದು. ಸೊ ಸಾಲ್ಟ್ ಹಾಕ್ತಾರೆ, ಬಟ್ ನಾನು ಸಾಲ್ಟ್ ಹಾಕಿದಾಗ ಟೇಸ್ಟೇ ಇದಾಗಲ್ಲ. ಸೊ ಅದನ್ನು ಕ್ಲೀನ್ ಮಾಡಿ ಅದರಲ್ಲಿ ಇದು ಒಗ್ರೊಗ್ರು ಥರ ಇರುತ್ತೆ, ಅದನ್ನು ತೊಳೆದ್ಬಿಡ್ತೀನಿ ಅಂತ. ಅದಕ್ಕೆ ಸ್ವಲ್ಪ ಹಾಲು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಡು ತಿಂದರೆ ಮೊಸರನ್ನ ಚೆನ್ನಾಗಿರುತ್ತೆ. ಸೊ ಅದಾದಮೇಲೆ ರೆಡಿ ಆಯಿತು. ಅವನಿಗೊಂದು ತೆಗೆದಿಟ್ಬಿಟ್ಟು ಮೊಸರನ್ನ ಆದರೆ ಅವನು ಇಷ್ಟಪಡ್ತೀನಿ ಅಂತ ಸ್ವಲ್ಪ ಜಾಸ್ತಿನೇ ಕಲಿಸಿದ್ದೆ. ಸೊ ಅದ್ರ ಜೊತೆಗೆ ಸ್ವಲ್ಪ ಉಪ್ಪಿನಕಾಯಿ ಹಾಕ್ಕೊಂಡು ಮಧ್ಯಾಹ್ನದ ಊಟನೂ ಮುಗಿಸ್ದೆ ಇವತ್ತು. ಸೊ ಅದಾದಮೇಲೆ ಟೈಮ್ ಆಯಿತು, 5 ಗಂಟೆ ಆಗೋಕ್ಕಾಯಿತು. ಅಷ್ಟರೊಳಗೆ ನೀರು ಎಲ್ಲ ಕುಡಿದಿದೆ. ಬಟ್ ಏನಂದರೆ ಇದು ಪ್ರೆಗ್ನೆನ್ಸಿ ಫುಡ್ ಇರೋದ್ರಿಂದ ಆ ರೊಟ್ಟಿನ ನಿಮಗೆ ನಾನು ಶೇರ್ ಮಾಡ್ತಿದ್ದೀನಿ. ಸೊ ಒಂದು ಗ್ಲಾಸ್ ಗ್ರೀನ್ ಟೀ ತೊಗೊಂಡು, ನಾನು ಕಾಫಿ ಟೀ ಕುಡಿಯೋಲ್ಲ, ಬಟ್ ಹಾಲು ಕುಡಿಯೋದೇ ಹೆಚ್ಚು, ಇವಾಗ ಕುಡಿತಿರೋದೇ ಹೆಚ್ಚು ಆ್ಯಕ್ಚುಲಿ. ನೈಟು ಮತ್ತು ಮಾರ್ನಿಂಗ್ ಆದರೆ ಕುಡಿತೀನಿ, ಇಲ್ಲ ಓಟ್ಸ್ ಒಳಗೆ ಮಿಕ್ಸ್ ಮಾಡಿರ್ತೀನಲ್ಲ, ಏನು ಕುಡಿಯೋಕ್ಕೆ ಹೋಗಲ್ಲ ಹಾಲನ್ನ ಬೆಳಗ್ಗೆ. ಸರಿ, ಸೊ ಇವಾಗ ಅದಕ್ಕೆ ಎಳ್ನೀರು ತಂದ್ಕೊಂಡ್ಬಿಟ್ಟಿದ್ದೀನಿ ಬೆಳಗ್ಗೆಗೆ. ಸೊ ಒಂದು ಆರೆಂಜು, ಸ್ವಲ್ಪ ಮಿಕ್ಸ್ ಫ್ರೂಟ್ಸು, ಸೀಡ್ಸ್ ಅದೆಲ್ಲ ತಿಂದು ವಾಕು ಹೋಗೋಣ ಅಂತ ಹೊರಡ್ತಿದ್ದೀನಿ. ಸೊ 5:30 ಆಯಿತು, ವಾಕಿಗೆ ಹೋಗ್ಬೇಕು ಅಂದ್ಕೊಂಡಿದ್ದೀನಿ. ಇವತ್ತು ಸ್ವಲ್ಪ ಪಾಸ್ಪೋರ್ಟ್ ಪಾಸ್ಪೋರ್ಟ್ ಅಲ್ಲ, ಸಾರಿ, ಪ್ಯಾನ್ ಪಾಸ್ಪೋರ್ಟಿಂದೇ ತಲೆಯಲ್ಲಿ ಗುಯ್ ಅಂತಿದೆ ಆ್ಯಕ್ಚುಲಿ. ಅವ್ರು ಮಾತಾಡಿ ಪ್ಯಾನ್ ಕಾರ್ಡ್ನ ಕೊಟ್ಟಿದ್ವಿ ಆ್ಯಕ್ಚುಲಿ, ಡೇಟ್ ಕಲೆಕ್ಷನ್ ಮಾಡೋಕ್ಕೆ. ಅದನ್ನು ಮಾಡಿದಾರಂತೆ, ಅದನ್ನು ಬಂದಿದೆ, ತೊಗೊಂಬರೋಕೆ ಹೋಗ್ಬೇಕು. ಹಂಗೇ ಅಲ್ಲಿಗೆ ಹೋಗೋಷ್ಟರೊಳಗೆ 1 ಕಿಲೋಮೀಟರ್ ಆಗುತ್ತೆ. ಸೊ ಹೋಗಿ ನಿಧಾನಕ್ಕೆ ವಾಕ್ ಮಾಡ್ಕೊಂಡು ಅಲ್ಲಿಂದನೇ ಬರೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀನಿ ವಾಕ್ಗೆ. ಈಗ ಶೂಸ್ ಗ್ಯೂಸ್ ಎಲ್ಲ ಒಂದು ಸ್ವಲ್ಪ ಆಗಲ್ಲ, ಸೊ ನಾರ್ಮಲಲ್ಲೇ ಹೋಗಬೇಕು. ಹೋಗಿ ಬಂದು ಮತ್ತೆ ಸಿಗ್ತೀನಿ. ಅಬ್ಬ, ವಾಕ್ ಹೋಗಿ ಬಂದು ತುಂಬ ಸುಸ್ತಾಗಿ ಹೋಯಿತು. ಅಮ್ಮ, ನಮ್ಮ ಮನೆಯವ್ರು ಹೇಳ್ತಿರ್ತಾರೆ ಯಾವಾಗಲೂ, ಜಿಗ್ 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 ಅಂತ ಹೋಗ್ತಿದ್ರಿ 7-8 ಕಿಲೋಮೀಟರು, ಇವಾಗ ಅವಳೆ ಆಮೆ ಹೋದಂಗೆ ಹೋಗ್ತೀರಾ, ಆಮೆ ಹೋದಂಗೆ ಹೋಗ್ತೀರಾ ಅಂತಾರೆ ಅವರು. ನಾನು ಫಾಸ್ಟಾಗಿ ಹೋಗ್ಬೇಕಾದ್ರೆ ಅವ್ರು ಸ್ಲೋ ಆಗಿ ಬರ್ತಿದ್ರು. ಸೊ ಈಗ ಅವರು ಒಂದು ಸ್ವಲ್ಪ ಫಾಸ್ಟ್ ಆದರೆ ಅವ್ರಿಗೆ ಹೇಳ್ತೀನಿ, ಸ್ವಲ್ಪ ನಿಧಾನಕ್ಕೆ ಹೋಗಿ ನಿಧಾನಕ್ಕೆ ಹೋಗಿ ಅಂತ. ಅವ್ರಿಗೆ ಕೋಪ ಬಂದು ಅವಾಗೆಲ್ಲ ಹಂಗೆ ನನ್ನನ್ನು ಅಷ್ಟೊಂದು ಗೊಳಕ್ಕೋತಿದ್ರಿ, ಏನು ಈಗ ನೋಡಿ, ಈಗ ಎಷ್ಟು ನಿಧಾನ ಆಗಿಬಿಡಿದ್ರೆ, ಹೆಂಗಿದ್ದವ್ರು ಹೆಂಗಾದರೂ ಅಂತ ಆಡ್ಕೊತಿರ್ತಾರೆ. ಸೊ ಸುಸ್ತಾಯಿತು, ಇವಾಗ ಸ್ವಲ್ಪ ಹೊತ್ತು ಕೂತಿದ್ದು. ನೆಕ್ಸ್ಟ್ ಏನು ಅಡುಗೆ ಮಾಡಬೇಕು, ಮಧ್ಯಾಹ್ನನೂ ಮಾಡಿಲ್ಲ, ಆಮೇಲೆ ಸಾಯಂಕಾಲನೂ ರೇವಂತಂತೂ ಬಾವ್ ಅಂತ ಕಚ್ಬಿಡ್ತಾನೆ. ಚಪಾತಿನೇ ಮಾಡೋಣ ಅಂತಿದ್ದೀನಿ, ಚಪಾತಿ ಮತ್ತು ಪಲ್ಯನ ಅಮ್ಮ ಇದು ಕೊಟ್ಟು ಕಳಿಸಿದ್ರಲ್ಲ, ಅದನ್ನೇ ಮಾಡೋಣ ಅಂತ. ಸೊ ಸ್ವಲ್ಪ ಹೊತ್ತು ರೆಸ್ಟ್, ಆಮೇಲೆ ಏನಿದ್ರು. ನಮ್ಮನೆಯವ್ರಿಗೆ ಒಂದು ಆ್ಯಪಲ್ದು ಇದ್ರದ್ದು ಏರ್ಪಾಡ್ಸ್ ಪ್ರೋ ಫ್ರೀ ಬಂದಿದೆ ಅಲ್ಲ, ಗಿಫ್ಟ್ ಕಳಿಸಿದ್ದಾರೆ ಕೆನಡಾದಿಂದ. ಸೊ ಅದನ್ನು ಅನ್ಬಾಕ್ಸಿಂಗ್ ಮಾಡ್ತಿದ್ದೀವಿ. ಸೊ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ಮಾಡೋಣ ಅಂತ ಅನ್ಕೋತಿದ್ದೀವಿ. ಅನ್ಬಾಕ್ಸಿಂಗ್ ಅಂದರೆ ನೀವು ಮಾತಾಡಿ, ಇಲ್ಲ ನಾನು ಮಾತಾಡ್ತೀನಿ. ಮಾತಾಡಿ, ಏನು ಬೇಕದು? ಮೋಸ್ಟ್ಲಿ ಇದು ಅನ್ಸುತ್ತೆ, ಮ್ಯಾನ್ಯುವಲ್ ಅನ್ಸುತ್ತೆ. ಕೆಳಗಡೆ ಇಡಿಬೇಕು ಅದನ್ನು, ನೀನು ಅಲ್ಲಿಡಿದ್ರೆ ಇದು ಮ್ಯಾನ್ಯುವಲ್ ಅನ್ಸುತ್ತೆ. ಓಪನ್ ಮಾಡಿದ್ರೆ ಹಂಗಂಗೆ ಹಂಗಂಗೆ ಒಂದೊಂದೇ ಶೀಟ್ ಬರ್ತಿದೆ, ಒಂದೊಂದೇ ಶೀಟ್ ಬರ್ತಿದೆ. ಇನ್ನೊಂದು ಯಾವುದೋ ಭಾಷೆಯಲ್ಲಿದೆ, ಅದು ಆಮೇಲೆ ನೋಡ್ಕೊಳ್ಳೋಣ. ಈಗ ನೋಡಿ, ಇದು ಕೇಸಿಂಗ್. ನೀವು 1 ಗಂಟೆಗೆ ಹೋಗಿದ್ರೆ ಯಾರು ಕೇಳಲ್ಲ. ಇದನ್ನು ಐಪಾಡ್ ಕೇಸಿಂಗ್ ಇದೆ ನೋಡಿ, ಅದು ನೋಡಿದ್ರೇ ಖುಷಿ ಆಗ್ಬಿಡುತ್ತೆ. ಬಟ್ ಯಾವನು ಗೊತ್ತು ನೋಡಿ, ಚಾರ್ಜಿಂಗ್ಗೆ ಕ್ಯಾರಿ ಬ್ಯಾಗ್ ಕೊಟ್ಟಿದ್ದಾರೆ. ಎಲ್ಲ ಐಪಾಡ್ಸ್ ಅಲ್ಲೂ ಕ್ಯಾರಿ ಮಾಡೋಕೆ ಬಾಕ್ಸ್ ಕೊಟ್ಟಿರ್ತಾರೆ, ಬ್ಯಾಗು ಕೊಟ್ಟಿರ್ತಾರೆ. ಇದೇನು ಡಿಫ್ರೆಂಟ್ ಅಲ್ಲ, ಏನೋ ಬ್ರ್ಯಾಂಡ್ ಅಂತ ಹೇಳ್ಬೇಕಷ್ಟೇ. ಹಾಂ, ಬಟ್ ನೋಡಿ, ಹಿಂಗೆ ಒಳಗೆ ಹೋಗಿದ್ರೆ ಒಳಗೆ ಹೋಗುತ್ತೆ, ಹೊರಗೆ ಇಡಿದ್ರೆ ಹೊರಗೆ ಬರುತ್ತೆ. ಆಮೇಲೆ ಹಿಂಗೆ ಕ್ಲೋಸ್ ಮಾಡಿಬಿಡೋದು. ಇಲ್ಲಿಗೆ ಒಂದು ಕೊಕ್ಕಿ ಹಾಕ್ಕೊಂಡು ಹಿಂಗೆ ಹಿಂಗೆ ತೆಕ್ಕೊಂಡು ಇದನ್ನ ಏನು ಮಾಡಬೇಕು ಯಾವ ಮಗಂಗೂ ಗೊತ್ತಿಲ್ಲ. ಏನು
ಕೊಕ್ಕಿ ಹಾಕೊಂಡು ಹ್ಯಾಂಗ್ ಮಾಡ್ಕೊಂಡ್ಬಿಡು ಅಂತ ಎಲ್ಲಾದ್ರು ಹೀಗೆ ಇದಾಕೊಳ್ಳೋದು ಅಷ್ಟೇ. ಆಮೇಲೆ ಅದ್ರ ಜೊತೆಗೊಂದು ಇದನ್ನ ಎಲ್ಲಿ ಚುಚ್ಚಬೇಕು ನೋಡ್ಕೋಬೇಕು. ನಿನ್ ಕಿವಿಗೆ ಚುಚ್ಚಬಿಡ್ಬೇಕು ಆ ಕಡೆ ಒಂದು ಈ ಕಡೆ ಒಂದು. ಒಂದ್ ಕಡೆಗೆ ನೋಡಿ ನೋಡಿ ಫ್ರೆಂಡ್ಸ್, ಈ ಕಡೆ ಸಿ ಇದಿದೆ, ಈ ಕಡೆ ಲೈಟ್ನಿಂಗ್ ಎಂಡ್ ಇದೆ. ಸೊ ನಾವೇನ್ ಮಾಡೋಕ್ಕಾಗುತ್ತೆ, ಈ ಸೀನ್ ಎಲ್ಲಿ ತಗೊಂಡೋಗಿ ಚುಚ್ಕೋಬೇಕು, ಅದು ಐಪಾಡ್ ಚಾರ್ಜಿಂಗ್ ಇದಕ್ಕಾಗುತ್ತೆ. ಅದನ್ನ ಐಪಾಡ್ ಆಗ್ಬೋದು ಅಥವಾ ನಿಮ್ಮ ಐಫೋನ್ ಇರ್ಬೋದು, ಅದ್ರ ಚಾರ್ಜರ್ ಅದು ಅದಕ್ಕೆ ಆಗೋದು. ಐಫೋನ್ ಐಫೋನ್ಗೆ ಆಗೋದು, ಬೇರೆ ಅದಕ್ಕೂ ಆಗಲ್ಲ. ಆಗಲ್ಲ ಆ ವಿಷಯ ತಿಳ್ಕೊಂಡಿದ್ರೆ ತುಂಬಾ ಒಳ್ಳೇದು. ಎಲ್ಲರಿಗೂ ಗೊತ್ತಿರುತ್ತೆ, ನೀವೇನು ಹೇಳೋ ಅವಶ್ಯಕತೆ ಇರಲ್ಲ. ವೆಲ್ಕಮ್ ನೋಡಿ ಮೇಡಮ್, ಇದಿಷ್ಟೇ ಇದು. ಇಟ್ ಈಸ್ ಅನ್ಬಾಕ್ಸ್ಡ್ ಅನ್ಬಾಕ್ಸ್ಡ್. ಇದ್ರ ಕೆಳಗೇನಿದೆ? ಏನೂ ಇಲ್ಲ ಅಷ್ಟೇ. ಇದೇನಿಲ್ವಾ? ಬಟ್ ಹೌ ಇಟ್ಸ್ ಚಾರ್ಜ್ ಇದು ಅಂದರೆ ಓಪನ್ ಇಟ್. ಮ್ಯಾನ್ ಓವರ್ ಆಗಿ ಟಾಕಿಂಗ್ ಮಾಡಬೇಡ. ಹಾಂ, ಇದ್ರೊಳಗೆ ಒಂದು ಬಾಕ್ಸ್ ಇದೆ. ಹಾಂ, ಈ ಬಾಕ್ಸ್ನ ಯು ವಾಂಟ್ ಟು ರಿಮೂವ್. ಏನೋ ಗೊತ್ತಿರೋ ಹಂಗೆ ಆಡ್ತಾರೆ. ಒಳ್ಳೆ ಎಸ್ ಮ್ಯಾನ್, ಕ್ಯಾರಿ ಕೇಸ್ ಮೇಡಮ್ ಇದು. ಸೊ ನಮ್ಮ ಮನೆಯವ್ರಿಗೊಂದು ಐಪಾಡ್ ಕೆನಡಾದಿಂದ ಗಿಫ್ಟ್ ಬಂದಿತ್ತು. ಸೊ ಅದನ್ನು ಹಿಂಗೆ ಮಾಡ್ಬೇಕು ಹಂಗೆ ಮಾಡ್ಬೇಕಂತ ಹೇಳ್ತಿದ್ರು. ಸರಿ, ನಾನೇ ವೀಡಿಯೋ ಮಾಡ್ತೀನಿ, ನಂಗೆ ಗೊತ್ತಿಲ್ಲ ವೀಡಿಯೋ ಮಾಡೋಕ್ಕೆ, ನೀ ಹೆಂಗೆ ಮಾಡ್ತೀನಿ ನೋಡೋಣ ಅಂತೇಳಿ ಅವ್ರಿಗೆ ಮಾಡೋಕೆ ಬಿಟ್ಟಿದ್ದೀನಿ. ಅವರು ಹೆಂಗೆ ಮಾತಾಡ್ತಿದ್ದಾರೆ ನೋಡಿ. ಸೊ ಐಪಾಡ್ದು ಇದು ಆ್ಯಪಲ್ದು ಏರ್ಪಾಡ್ ಬಂದಿತ್ತು. ಸೊ ತುಂಬಾ ಕ್ವಾಲಿಟಿ ಕ್ಲಿಯಾರಿಟಿ ಎಲ್ಲ ತುಂಬ ಚೆನ್ನಾಗಿದೆ. ಬಿಕಾಸ್ ಅವ್ರದ್ದು ಆ್ಯಪಲ್ ಮೊಬೈಲೇ ಅಲ್ವಾ, ನನ್ನ ಮೊಬೈಲೇ ಅವ್ರಿಗೆ ಕೊಟ್ಟಿರೋದು. ನನಗೆ ಅದನ್ನು ಕೇರ್ ಮಾಡೋಕ್ಕಾಗದೆ ಸುಮ್ಮನೆ ಹೊಡೆದೋಗ್ಬಿಟ್ರೆ ಅಂತೇಳ್ಬಿಟ್ಟು ಅವ್ರಿಗೆ ಕೊಟ್ಬಿಟ್ಟೆ, ಕೊಡಿಸಿದ್ರು. ಬಟ್ 1 ಇಯರ್ ಯೂಸ್ ಮಾಡಿದೆ. ಸೊ ಆಮೇಲೆ ಬೇಡ ಅನ್ನಿಸ್ತು, ಕೊಟ್ಬಿಟ್ಟೆ. ಸೊ ಅದಕ್ಕೆ ಏರ್ಪೋರ್ಟ್ ತೊಗೊಂಡಿದ್ದಾರೆ, ತುಂಬಾ ಚೆನ್ನಾಗಿದೆ. ತುಂಬ ನಾಯ್ಸಿ ಎಲ್ಲ ಕ್ಯಾನ್ಸಲ್ ಮಾಡಿಕೊಂಡು ತುಂಬ ಚೆನ್ನಾಗಿ ಕೇಳುತ್ತೆ ಮಾಡುತ್ತೆ. ಸೊ ಗಿಫ್ಟ್ ಬಂದಿತ್ತು ಅಲ್ವಾ, ರಿವ್ಯೂ ಮಾಡಿ ಅಂತೇಳಿ ಕೊಟ್ಟಿದ್ದೀನಿ. ಸೊ ಅದಾದಮೇಲೆ ಅಮ್ಮ ಬದನೇಕಾಯಿ ತೊಗೊಂಬಂದಿದ್ರು, ಬ್ರಿಂಜಲ್ನ. ಸೊ ಇದೆಷ್ಟು ಉದ್ದ ಇದೆ ನೋಡಿ, ನಿಮಗೆ ಒಂದು ಸರಿ ತೋರಿಸಿದ್ದೆ. ಸೊ ಅದು ತೊಗೊಂಬಂದಿದ್ರಲ್ವಾ, ಸರಿ ಪಲ್ಯ ಮಾಡೋಣ ಅಂತೇಳಿ ಆಲೂಗೆಡ್ಡೆ ಬದನೇಕಾಯಿ ಹಾಕ್ಬಿಟ್ಟು ರೊಟ್ಟಿಗೆ ಚಪಾತಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಸೊ ಯಾರಿನ್ನೂ ಮಾಡಿರಲ್ಲ, ಟ್ರೈ ಮಾಡಿ ನೋಡಿ. ಸೊ ನಾನು ರೇವಂತಿಗೆ ಆಲೂಗೆಡ್ಡೆ ತೊಗೊಂಬರೋಕೆ ಕೊಟ್ಟು ಕಳಿಸಿದ್ದೆ, ಆಯಿತಾ? ಸೊ ಎಲ್ಲ ಅವರು ಕರ್ಗೋಗಿರೋದನ್ನೇ ಕೊಟ್ಟಿದ್ದಾರೆ, ಅರ್ಧ ಚೆನ್ನಾಗಿದ್ದರೆ ಅರ್ಧ ಚೆನ್ನಾಗಿಲ್ಲ, ಆ ಥರ ಆಗೋಗ್ಬಿಟ್ಟಿದೆ. ಸರಿ, ಈ ಬದನೇಕಾಯಿ ಕೂಡ ಹುಳ ಆಗ್ಬಿಟ್ಟಿದೆ, ಅಲ್ಲಿ ಕಾಣಿಸ್ತಿದೆ ನೋಡಿ. ಓಲ್ ಆ್ಯಕ್ಚುಲಿ ಹಾಳಾಗ್ಬಿಟ್ಟಿದೆ ಇದನ್ನು, ನಾನು ಹೇಳ್ತಿದ್ದೆ ಹಾಳಾಗಿದೆ ಅಂತೆಲ್ಲ. ನನ್ನ ತಂಗಿ ಹೇಳಿದ್ಲು, ಇಲ್ಲ ನಾನು ಕೊಟ್ಟಿದ್ದು ಈ ಸರಿ ಹಾಳಾಗಿದೆ, ಏನೂ ಗೊತ್ತಿಲ್ಲ ಕಣ್ಣು ಬಿದ್ದಿದೆಯೋ ಇಲ್ಲ. ಟೈಮ್ ಒಂದು ಟೈಮಲ್ಲಿ ಬಿಡುತ್ತೆ, ಆಮೇಲೆ ಒಂದು ಟೈಮಲ್ಲಿ ಹುಳ ಆಗುತ್ತಲ್ವ, ಎಲ್ಲ ಹೂವಾಗಲಿ ಅಥವಾ ಹಣ್ಣಾಗಲಿ ಏನೇ ಆಗಲಿ ಹಂಗೆ ಆಗ್ತಿರ್ಬೇಕು, ಇಲ್ಲಾಂದರೆ ಮನೆ ಮುಂದೆ ಹಾಕ್ಕೊಂಡಿರೋ ದೃಷ್ಟಿಯಾಗಿರಬೇಕು ಅಂತ ಅವಳು ಹೇಳ್ತಿದ್ಲು ಫೋನಲ್ಲಿ, ಫೋನಲ್ಲಿ ಮಾತಾಡ್ತಿದ್ವಿ. ಸೊ ಮುಂಚೆ ಚೆನ್ನಾಗೇ ಬಂದಿತ್ತು, ನಿಮ್ಗೆ ಲಾಸ್ಟ್ ಟೈಮ್ ತೊಗೊಂಬಂದಿದ್ನಲ್ವ, ಅವಾಗ ತೋರಿಸಿದಾಗ ಚೆನ್ನಾಗೆ ಬಿತ್ತು, ಹುಳ ಏನೂ ಇರಲಿಲ್ಲ. ಬಟ್ ಈ ಸರಿ ಅಂದರೆ ಒಂದೆರಡು ಕಡೆ ಎಲ್ಲೋ ಇದಾದಂಗೆ ಆಗುತ್ತೆ, ಅದನ್ನು ತೆಗ್ದಾಕ್ಬಿಟ್ಟು ಮಿಕ್ಕಿದ್ದನ್ನು ಎತ್ಕೊಂಡು ಮಾಡ್ತಿದ್ದೀನಿ. ಹಸಿರು ಕಲರ್ದು ಕೂಡ ಇದೆ, ಅದನ್ನು ಇನ್ನೊಂದು ದಿನ ಮಾಡೋಣ ಅಂತ ಇಟ್ಟಿದ್ದೀನಿ. ತೊಗೊಂಬಂದಿದ್ರು, ಒಂದೊಂದು ಕೆ ಜಿ ಆಗೋಷ್ಟೇನೋ ಬಿಟ್ಟಿತ್ತು ಅಂತ ತೊಗೊಂಬಂದಿದ್ರು. ಮನೆಯಲ್ಲೇ ನಮ್ಮಪ್ಪ ಸುಮ್ಮನೆ ಇರ್ತಾರಲ್ವ, ಹೋಗಿ ಆ ಗಿಡ ಎಲ್ಲ ಕ್ಲೀನ್ ಮಾಡಿ ಗೊಬ್ಬರ ಹಾಕಿ ಮಾಡಿ ಚೆನ್ನಾಗಿ ಬೆಳೆಯೋಕೆ ಬಿಡ್ತಾರೆ ಅದನ್ನು. ಸರಿ, ಇದಾದಮೇಲೆ ಪಲ್ಯ ಮಾಡೋಣ ಅಂತ ಇಟ್ಕೊಂಡೆ. ಸಾಸಿವೆ, ಜೀರಿಗೆ, ಕರ್ಬೇವಿನ ಸೊಪ್ಪು ಹಾಕ್ಬಿಟ್ಟು ಮಾಡೋಣ. ಆನಿಯನ್ ಹಾಕಿ ಸ್ವಲ್ಪ ಫ್ರೈ ಮಾಡಿ, ಆನಿಯನ್ನ ಗ್ರೈಂಡ್ ಮಾಡೋಕ್ಕೆ ಹಾಕಿದೆ, ಫ್ರೈ ಮಾಡೋಕ್ಕೆ ಹಾಕಲಿಲ್ಲ. ಸೊ ಹಾಗೆಯೇ ಮಸಾಲ ರುಬ್ಬಿದ್ನಲ್ವಾ, ಅದನ್ನು ಇದು ಮಾಡಿದೆ. ಈ ಸರಿ ಸ್ವಲ್ಪ ಚಿಲ್ಲಿ ಪೌಡರ್ ಚೇಂಜ್ ಕೊಟ್ಟಿದ್ದಾರೆ, ಒಂದು ಸ್ವಲ್ಪ ಇತ್ತು ಅಂತ ತೊಗೊಂಬಂದಿದ್ರು, ಗೊತ್ತಿಲ್ಲದೆ ಹಾಕ್ಬಿಟ್ಟೆ, ಅಲ್ತೆ ಗೊತ್ತಿಲ್ಲದೆ ತುಂಬ ಖಾರ ಆಗ್ಬಿಡಿದೆ. ನಾಳೆಯಿಂದ ಕಮ್ಮಿ ಹಾಕಬೇಕು, ಅವನು ಸ್ವಲ್ಪ ರಾಂಗ್ ಆಗ್ಬಿಡ್ದನ್ನು ಖಾರ ಎಲ್ಲ ಇದ್ದರೆ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಒಂದೆರಡು ನಿಮಿಷ ಫ್ರೈ ಮಾಡಿ ಆಮೇಲೆ ಇದನ್ನು ಹಾಕಿದ್ರೆ ತುಂಬ ಚೆನ್ನಾಗಾಗುತ್ತೆ. ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಕುದಿ, ಒಂದು 5 ಮಿನಿಟ್ಸ್ ಇಟ್ಟರೆ ಸಾಕು, ಮತ್ತೆ ಇನ್ನೊಂದು 5 ಮಿನಿಟ್ಸಲ್ಲಿ ಅದು ಬಿಸಿಗೆನೆ ಅಬೆಗೆನೆ ಇದಾಗೋಗುತ್ತೆ. ಅರ್ಜೆಂಟ್ ಏನು ತಿನ್ನಲ್ವಲ್ಲ, ಮಾಡಿ ಒಂದು 1/2 hour ಆದಮೇಲೆ ತಿನ್ನೋದು. ಸೊ ಇದಕ್ಕೆ ಚಪಾತಿ ಮಾಡಬೇಕೀಗ, ಚಪಾತಿ ಆಟ ಕಲಸಿ ಚಪಾತಿ ಮಾಡಿ ಬಾಕ್ಸಿಗೆ ಹಾಕಿ ನಾನು ತಿನ್ನೋಣ ಅಂತ
ಅದ್ರ ಜೊತೆ ಸೌತೆಕಾಯಿ ಹೆಚ್ಕೊಂಡಿದ್ದೀನಿ. ಇವತ್ತೇನೋ ತಿನ್ಬೇಕು ಅನ್ನಿಸ್ತಿತ್ತು, ಸೊ ಸೌತೆಕಾಯಿ ತಿನ್ಬೇಕು ಅನ್ನಿಸ್ತಿತ್ತಲ್ಲ ಫುಡ್ ರೊಟೀನ್ ಇರೋದ್ರಿಂದ. ಸೊ ಏನೇನು ತಿಂತೀನಿ ಬೆಳಗ್ಗೆಯಿಂದ ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಎರಡು ಚಪಾತಿ ಮತ್ತು ಒಂದು ಅರ್ಧ ಸೌತೆಕಾಯಿ, ದೊಡ್ಡದ್ರಲ್ಲಿ ಒಂದು ಅರ್ಧ ಸೌತೆಕಾಯಿ ಮತ್ತು ಪಲ್ಯನ ಹಾಕ್ಕೊಂಡು ತಿಂತಿದ್ದೀನಿ. ಬಟ್ ತುಂಬ ಖಾರ ಆಗಿದ್ದರಿಂದ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ರೆ ಖಾರನೂ ಕಮ್ಮಿ ಆಗುತ್ತೆ. ಸೊ ನಾನು ಇದ್ದ ಆ್ಯಸ್ ಯೂಶಲ್ ಆಗಿ ತರಲ್ಲ, ಬದನೆಕಾಯಿ ನನಗೆ ಇಷ್ಟನೇ ಆಗಲ್ಲ. ಸೊ ಮನೆಯಿಂದ ತಂದಿದಾರಲ್ವ ಅಂತ ಮಾಡೋದು. ಒಂದಿಷ್ಟು ತರಕಾರಿಗಳನ್ನ ನಾನು ತಿನ್ನಲ್ಲ, ಅದೇನೂ ಇಷ್ಟನೇ ಆಗಲ್ಲ ಹಿಂಗೆ ಮಾಡಿದ್ರು. ಸೊ ಹೀಗಿದೆಯಲ್ವ, ಸುಮ್ಮನೆ ವೇಸ್ಟ್ ಮಾಡಬೇಕಲ್ಲ ಅಂಥೇಳಿ ಮಾಡಿದ್ದೀನಿ. ಸೊ ಮಾರ್ನಿಂಗ್ ಟು ಈವ್ನಿಂಗು ಇಷ್ಟ ಆಗುತ್ತೆ ಫುಡ್ಡು ಅಂದರೆ ಇಷ್ಟು. ಇದಕ್ಕಿಂತ ಇನ್ನೂ ಸ್ವಲ್ಪ ತಿನ್ನಬೇಕು ಆ್ಯಕ್ಚುಲಿ ಇವಾಗ. ಸೊ ನಾನು ಕ್ವಾಂಟಿಟಿ ಕಮ್ಮಿ ಮಾಡಿದ್ದೀನಿ, ಅದೇ 5-6 ಟೈಮ್ ಆ ಥರ ತಿನ್ನೋಕೆ ಮಾಡಿದ್ದೀನಿ. ಡ್ರೈ ಫ್ರೂಟ್ಸ್ ಎಲ್ಲ ಏನು ಮಾಡ್ತೀನಿ, ಓಟ್ಸ್ ಮಾಡಿದ್ದೀನಿ, ಅದ್ರ ಜೊತೆನೆ ಹಾಕ್ಕೊಂಡ್ರೆ ಅದ್ರ ಟೈಮಿಂಗ್ಸ್ ಇದಾಗ್ಬಿಡುತ್ತೆ. ಸೊ ಇಲ್ಲಾಂದರೆ ಅದ್ರ ಟೈಮಿಂಗ್ಸ್ ಅಂತಲೂ ಕೂಡ ಇದಾಗುತ್ತೆ. ಸೊ ಈ ಕಡೆ ಸೀರಿಯಲ್ಲ ಏನೋ ನೋಡ್ತಾ ಇದ್ದೆ, ಸರಿ ಅವರೇನೋ ನಗ್ತಾಯಿದ್ರು ಸರಿ ಅಂತೇಳ್ಬಿಟ್ಟು ನಾನು ಮಿಕ್ಕಿದ ಕೆಲಸಗಳು ಆಮೇಲೆ ಮಾಡ್ತೀನಿ ತಿನ್ಬಿಡಿ ಅಂತಿದ್ದೆ. ಅವರಿಲ್ಲ ನಾನು ಆಮೇಲೆ ತಿಂತೀನಿ ಆಮೇಲೆ ತಿಂತೀನಿ ಅಂತ ವೆಯ್ಟ್ ಮಾಡ್ತಿದ್ರು. ಸರಿ ಅಂತೇಳ್ಬಿಟ್ಟು ಯಾವಾಗಾದರೂ ತಿನ್ನಪ್ಪ, ನನಗೆ ಹೊಟ್ಟೆ ಸಿದ್ದಿದೆ ಅಂತೇಳ್ಬಿಟ್ಟು 8:30-8:45 ಯಾವಾಗಿತ್ತು ಅವಾಗ ತಿಂದರೆ ನನಗೆ ಬೇಗ ತಿಂದರೆ ಡೈಜೆಸ್ಟ್ ಆಗುತ್ತೆ, ಇಲ್ಲ ಅಂದರೆ ಪ್ರಾಬ್ಲಮ್ ಆದಂಗೆ ಆಗಿಬಿಡುತ್ತೆ. ಸೊ ಅದಾದಮೇಲೆ ಒಂದು ಸ್ವಲ್ಪ ಹೊತ್ತಾಯಿತು, ಒಂದು 10:00 ಮಲಗೋ ಟೈಮಲ್ಲಿ ಕೇಸರಿ ಹಾಲು ಕುಡಿಯೋಣ ಅಂತೇಳಿ ಮಿಕ್ಸ್ ಮಾಡ್ತಿದ್ದೀನಿ. ಸೊ ಕೇಸರಿ ಹಾಲು ಇವಾಗ ಒಳ್ಳೆಯದು ಅಂತಾರೆ, ಸೊ ಹಂಗಾಗಿ ಕುಡಿತೀನಿ. ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್. ನಗ್ತಾಯಿರಿ, ನಗ್ತಾಯಿರಿ, ಖುಷಿಯಾಗಿರಿ, ಎಲ್ಲರನ್ನೂ ಖುಷಿಯಾಗಿರಿಸಿ. ಬಾಯ್ ಬಾಯ್.